ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಉದ್ಧರಿಸುವೆನು ಜಗವನೆನ್ನುತ್ತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. ಈ ಮುಕ್ತಕವನ್ನು ಬರೆದ ಡಿ ವಿ ಜಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕಗ್ಗಾನುಭವದ ಸರಣಿಯ ಪ್ರತಿಯೊಂದು ಎಪಿಸೋಡ್ನ ರೆಕಾರ್ಡ್ ಮಾಡುವಾಗಲೂ ಈ ಕಗ್ಗ ನಮಗೆ ಒಂಥರ ಎಚ್ಚರಿಕೆ ಕೊಟ್ಟಿದೆ. ಇಲ್ಲಿ ಎಲ್ಲೂ ನನ್ನ ವ್ಯಾಖ್ಯಾನವಾಗಲಿ ಅಥವಾ ನನ್ನ ಅಭಿಪ್ರಾಯವನ್ನಾಗಲಿ ಕೇಳುಗರ ಮೇಲೆ ಹೇರಬಾರದು ಅನ್ನೋ ಎಚ್ಚರಿಕೆ. ಅಂಥದ್ರಲ್ಲೂ ಒಂದೆರಡು ಮೂರು ಸಲ ಹಾಗಾಗಿರಬಹುದು. ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿದ್ದೀರಿ, ಭಿನ್ನಾಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ಭಿನ್ನಾಭಿಪ್ರಾಯಗಳಿರಬೇಕು, ಭಿನ್ನಾಭಿಪ್ರಾಯಗಳಿದ್ರೇನೆ ಚರ್ಚೆಗಳಾಗೋದು. ಆ ರೀತಿ ಚರ್ಚೆಗಳಾಗಬೇಕು, ಆರೋಗ್ಯಕರವಾದ ಚರ್ಚೆಗಳಾಗಬೇಕು. ಉದಾಹರಣೆಗೆ ಕಗ್ಗಾನುಭವ ಅನ್ನುವ ಹೆಸರಿನ ಬಗ್ಗೆ ಒಂದು ಚರ್ಚೆ ಆಯಿತು. ತಿಳಿದವರು ಒಂದಿಬ್ಬರು ಮೂರು ಜನ ನನಗೆ ಹೇಳಿದ್ರು, ಕಗ್ಗಾನುಭವ ಅನ್ನುವ ಪದದ ವ್ಯಾಕರಣದ ಬಗ್ಗೆ ಹೇಳಿದ್ರು. ನನ್ನ ವೈಯಕ್ತಿಕ ಬ್ಲಾಗಲ್ಲಿ ಇದರ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದೀನಿ, ಅದು ನನ್ನ ಸಮಜಾಯಿಷಿ ಅಂತಲೂ ಅನಿಸುತ್ತೆ. ಆದರೂ ಸದ್ಯಕ್ಕೆ ಹಲವು ಕಾರಣಗಳಿಂದ ಇದನ್ನು ಕಗ್ಗಾನುಭವ ಅನ್ನುವ ಹೆಸರನ್ನೇ ಇಲ್ಲಿ ಉಳಿಸ್ಕೊಂಡಿದ್ದೀವಿ. 10 ಎಪಿಸೋಡ್ಗಳಾಗಿದೆ, 10 ಸಂಚಿಕೆಗಳಾಗಿವೆ. ಮುಂದಿನ ಸರಣಿಯಲ್ಲಿ ಹೊಸ ರೀತಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನೆಲ್ಲ ಮಾಡಿಕೊಳ್ತಾ ಇದ್ದೀವಿ. ಕಗ್ಗಾನುಭವದ ಮುಂದಿನ ಸೀಸನ್ನಲ್ಲಿ ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ಇನ್ನೂ ಒಬ್ಬರು ಇರ್ತಾರೆ. ನಾನಾಗಲೇ ಹೇಳಿದ್ನಲ್ಲ, ಬೇರೆ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಂತ. ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ಇನ್ನೂ ಒಬ್ಬರು ಇರ್ತಾರೆ, ಅವರ ಅನುಭವವನ್ನು ಅವರು ಹಂಚಿಕೊಳ್ತಾರೆ. ಯಾಕೆ ಹೀಗೆ ಅಂತಂದರೆ, ನೂರಾರು ಮತವಿಹುದು ಲೋಕದ ಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದನಾದರೊಳ್ ಸಾರದಡುಗೆಯ ಮಾಡು ಒಳ ವಿಚಾರದೊಲೆಯಲ್ಲಿ, ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ. ಮತಿಗೆ ತಕ್ಕ ಹಾಗೆ ಮತ, ಮತ ಅಂತಂದರೆ ಅಭಿಪ್ರಾಯಗಳು ಮತ್ತು ಅನಿಸಿಕೆಗಳು, ಮತಿ ಅಂತಂದರೆ ಬುದ್ಧಿಶಕ್ತಿ ಮತ್ತು ಯೋಚನಾ ಶಕ್ತಿ ಮತ್ತು ಅವರ ಅನುಭವಗಳು. ಈ ಬುದ್ಧಿಶಕ್ತಿ ಯೋಚನಾ ಶಕ್ತಿ ಅನುಭವಕ್ಕೆ ತಕ್ಕ ಹಾಗೆ ಅಭಿಪ್ರಾಯಗಳು ಅನಿಸಿಕೆಗಳು ಬದಲಾಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಹೀಗೆ ಭಿನ್ನತೆ ಇದ್ದರೆ ಚರ್ಚೆಗಳಾಗ್ತಿರುತ್ತೆ. ಈ ಥರ ಚರ್ಚೆಗಳು ಯಾವಾಗಲೂ ಆಗ್ತಾ ಇರಬೇಕು, ಆ ಚರ್ಚೆಗಳು ಆರೋಗ್ಯಕರವಾಗಿರಬೇಕು. ಟಾಕ್ ಆಫ್ ದ ಟೌನ್ ಕಡೆಯಿಂದ ಮೂಡಿಬಂದ ಮೊದಲನೇ ಕಾರ್ಯಕ್ರಮ ಈ ಕಗ್ಗಾನುಭವ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಈ ಕಗ್ಗಾನುಭವದ ಸರಣಿಯನ್ನ ಕೇಳಿದ ಮೇಲೆ ಕೆಲವರು ಚೆನ್ನಾಗಿದೆ ಅಂತ ಹೇಳಿದ್ರಿ, ಕೆಲವರು ಪ್ರತಿಯೊಂದು ಎಪಿಸೋಡ್ ಬಗ್ಗೆನೂ ಒಂದೊಂದು ಫೀಡ್ಬ್ಯಾಕ್ ಕೊಟ್ರಿ. ಸ್ವಲ್ಪನೇ ಆಯಿತು, ಅರೆ ಇನ್ನೇನು ಶುರುವಾಗೋಯ್ತು ಅಷ್ಟೆಲ್ಲ ಮುಗಿದೋಯ್ತು ಅಂತ ಹೇಳಿದ್ರಿ. ಇನ್ನು ಕೆಲವು ಕಡೆ ಜಾಸ್ತಿ ಆಯಿತು ವಿವರಣೆ ಅಂತ ಹೇಳಿದ್ರಿ, ಕೆಲವು ಕಡೆ ಬೋರ್ ಆಯಿತು ಅಂತ ಹೇಳಿದ್ರಿ, ಕೆಲವು ತುಂಬ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳಿದ್ರಿ, ಕೆಲವರು ಧ್ವನಿ ಚೆನ್ನಾಗಿದೆ ಅಂತ ಹೇಳಿದ್ರಿ. ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮ ಫೀಡ್ಬ್ಯಾಕ್ಗಳು ನಮ್ಮ ಮುಂದಿನ ಪ್ರಯತ್ನಕ್ಕೆ ತುಂಬ ಸಹಾಯ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಅಥವಾ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ದಯವಿಟ್ಟು ನಮಗೆ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ನಮ್ಗೆ ಇಮೇಲ್ ಮಾಡ್ಬೋದು, ಟ್ವೀಟ್ ಮಾಡ್ಬೋದು, ಫೇಸ್ಬುಕ್ಕಲ್ಲಿ ಹೇಳ್ಬೋದು, ನಿಮ್ಗೆ ಹೇಗೆ ಬೇಕಾದ್ರೆ ನನಗೆ ಸಿಕ್ಬಿಟ್ಟು ಹೇಳ್ಬೋದು. ಮತ್ತು ನಾವು ಮುಂದಿನ ಅವತರಣಿಕೆಯ ಮೊದಲ ಸಂಚಿಕೆಯಲ್ಲಿ ಬರುವವರೆಗೂ ಆರೋಗ್ಯಕರವಾದ ಚರ್ಚೆ ನಡೀತಾ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.